ಪ್ರತಿ ವರ್ಷ ಭಾರತ ಹುಣ್ಣಿಮೆಗೆ ನಡೆಯುವ ಅದ್ದೂರಿ ಜಾತ್ರೆ ಕೊರೋನಾ ಅಟ್ಟಹಾಸದಿಂದಾಗಿ ಸಾರ್ವಜನಿಕ ಜಾತ್ರೆ ಉತ್ಸವಗಳನ್ನು ಹಿಂತೆಗೆಯಲಾಗಿತ್ತು ಈ ವರ್ಷ ಜಿಲ್ಲಾಧಿಕಾರಿಗಳು ದೇವಿ ದರ್ಶನಕ್ಕೆ ಅನುಮತಿ ಕೊಟ್ಟಿರುವುದರಿಂದ ಪ್ರತಿ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತರು ಜಮಾಯಿಸುತ್ತಿದ್ದಾರೆ ಎಂದು ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಶ್ರೀ ಕ್ಷೇತ್ರ ಹೊಳೆಮ್ಮ ದೇವಿ ಮುಖ್ಯ ಅರ್ಚಕ ಎಚ್ ಎಲ್ ಪೂಜೇರಿ ಹೇಳಿದರು ಜಿಲ್ಲೆಯ ಬಹುತೇಕ ಚಿಂಚಲಿ ಮಾಯಕ ಸೌದತ್ತಿ ಎಲ್ಲಮ್ಮ ಮತ್ತು ಹೊಳೆಮ್ಮ ದೇವಿ ಉತ್ಸವಗಳು ಒಟ್ಟಿಗೆ ಇರುವುದರಿಂದ ಮಹಾರಾಷ್ಟ್ರ ಗೋವಾ ಸೇರಿದಂತೆ ರಾಜ್ಯದ ಜಿಲ್ಲೆಗಳ ಭಕ್ತಾದಿಗಳು ಇಲ್ಲಿ ಬಂದು ತಮ್ಮ ಹರಕೆ ತೀರಿಸಿಕೊಳ್ಳುತ್ತಾರೆ ಕೊರೋನಾ ಹೊಡೆತಕ್ಕೆ ಒಳಗಾದ ಸಾರ್ವಜನಿಕರು ಈಗಷ್ಟೇ ಸುಧಾರಿಸಿಕೊಂಡು ದೇವಿ ದರ್ಶನ ಪಡೆಯುತ್ತಿದ್ದಾರೆ ಕೊರೋನಾ ಮಹಾಮಾರಿಯಿಂದಾಗಿ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಕಾರ್ಯ ಸ್ಥಗಿತಗೊಂಡಿದೆ ಭಕ್ತರು ತಮ್ಮ ತನು ಮನ ಸಹಾಯದಿಂದ ದೇವಿಗೆ ಅರ್ಪಿಸುವಂತೆ ಸಾರ್ವಜನಿಕರಲ್ಲಿ ತಮ್ಮ ವಾಹಿನಿ ಮೂಲಕ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ದೇವಿ ಅರ್ಚಕರು ಭಕ್ತರು ಉಪಸ್ಥಿತರಿದ್ದರು ಐಸಿಬಿ ನ್ಯೂಸ್ ಗಾಗಿ ಹುಕ್ಕೇರಿಯಿಂದ ಅಪ್ಪು ಹುಕ್ಕೇರಿ ಇವರ ವರದಿ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಪದ್ಧತಿಯಂತೆ ಭಾರತ ಹುಣ್ಣಿಮೆಗೆ ನಾಲ್ಕು ವಾರಗಳವರೆಗೆ ಜಾತ್ರೆ ಅದ್ದೂರಿಯಾಗಿ ಜರುಗ್ತಾ ಇದೆ ಕಾರಣ ಇಷ್ಟೇ ನೆಡಕ ಎಲ್ಲಮ್ಮ ದೇವಿ ಮತ್ತು ಚಿಂಚಲಿ ಮಾಯಕ ಬಡಕುಂದ್ರಿ ಹೊಳೆಮ್ಮ ಈ ದೇವಸ್ಥಾನದ ಜಾತ್ರೆಗಳು ಏಕಕಾಲದಲ್ಲಿ ನಡೆಯುತ್ತವೆ ಕಾರಣ ಭಕ್ತಾದಿಗಳು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾಡಿದರು ದೇವಿಯ ದರ್ಶನಕ್ಕೆ ಅನುಕೂಲ ಮಾಡಿಕೊಟ್ಟ ತಕ್ಷಣ ಭಕ್ತರು ಶುಕ್ರವಾರ ಮಂಗಳವಾರ ಲಕ್ಷಾಂತರ ಭಕ್ತರು ದೇವಿ ದರ್ಶನ ಪಡೆಯಲು ಆಗಮಿಸ್ತಾ ಇರುವುದರಿಂದ ಹೋದ್ಸಲ ಎರಡು ವರ್ಷದಿಂದ ಜಾತ್ರೆಗಳು ಇಲ್ಲದೆ ಇರೋದ್ರಿಂದ ಜನ ಬರ್ತಿರ್ಲಿಲ್ಲ ಆದ್ರೆ ಏಕದಮ್ಮ ಮಾನ್ಯ ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಇದು ಸಾಕಷ್ಟು ಜನ ಏಕಕಾಲಕ್ಕೆ ಕಿತ್ತು ಬಂತು ದೇವಿ ದರ್ಶನ ಪಡೆಯುವುದಕ್ಕೆ ನಾವು ಅಟ್ಟಾಗಲಿ ಮಾಸ್ಕ ಮತ್ತು ಅಂತರ ಕಾಪಾಡಿಕೊಂಡು ಸರತಿ ಸಾಲಿನಲ್ಲಿ ನಿಲ್ಲಿಸಿ ದೇವಿ ದರ್ಶನ ಪಡೆಯುವುದಕ್ಕೆ ಆಡಳಿತ ಮಂಡಳಿ ವತಿಯಿಂದ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದೇವೆ ಅದೇ ರೀತಿ ನಮಗೆ ಎರಡು ವರ್ಷದಿಂದ ದೇಣಿಗೆ ಬಗೆರೆ ಏನೂ ಇಲ್ಲ ಎರಡು ವರ್ಷದಿಂದ ಕೊರೋನಾ ಇರೋದ್ರಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ಭಕ್ತರ ದೇಣಿಗೆ ಇರದ ಕಾರಣ ನಾವು ಈ ನಾಡಿನ ಭಕ್ತಾದಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಭಕ್ತಾದಿಗಳು ತನು ಮನದಾನದಿಂದ ಈ ದೇವಸ್ಥಾನಕ್ಕೆ ಅಭಿವೃದ್ಧಿ ಕೆಲಸಕ್ಕಾಗಿ ದೇಣಿಗೆ ಸಲ್ಲಿಸಬೇಕಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ